ವೀಕ್ಷಕರೇ ನಮಸ್ಕಾರ, ಆರ್ಫೈ ನ್ಯೂಸ್ಗೆ ಸ್ವಾಗತ. ನೂಲ ಹುಣ್ಣಿಮೆಯ ದಿನವಾದ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಬಸ್ ನಿಲ್ದಾಣದ ಹತ್ತಿರದ ಶ್ರೀ ಕೃಷ್ಣ ದೇವರಾಯ ವೃತ್ತದಲ್ಲಿ ಪರನಾರಿ ಸಹೋದರ ಶ್ರೀ ಗಂಡುಗಲಿ ಕುಮಾರ ರಾಮನ ಜನ್ಮ ದಿನಾಚರಣೆಯನ್ನು ಅಖಿಲ ಕರ್ನಾಟಕ ಹರಿಹರ ಹಕ್ಕಬುಕ್ಕ ನಾಯಕ ಮಹಾವೇದಿಕೆಯು ಅದ್ಧೂರಿಯಾಗಿ ಆಚರಣೆ ಮಾಡಿತು. ವೇದಿಕೆಯ ಅಧ್ಯಕ್ಷರು ಹಾಗೂ ಕುಮಾರ ರಾಮನ ವಂಶಸ್ಥರಾಗಿರುವ ರಾಜೇಶ್ ನಾಯಕ್ ಪಾಳೆಗಾರರು ವಿಜಯನಗರ ಸಾಮ್ರಾಜ್ಯಕ್ಕೆ ತಳಪಾಯ ಹಾಕಿದ ಹಕ್ಕರಾಯ ಮತ್ತು ಬುಕ್ಕರಾಯರ ಕುಮಾರ ರಾಮನ ಸಹೋದರಿಯ ಮಕ್ಕಳು. ಕನ್ನಡ ನಾಡಿನ ಅಪ್ರತಿಮ ಸಾಂಸ್ಕೃತಿಕ ವೀರ ಕುಮ್ಮಟ ದುರ್ಗದ ವೀರ ಕಂಪಿಲ ರಾಯನ ಮಗನೇ ಶ್ರೀ ಗಂಡುಗಲಿ ಕುಮಾರ ರಾಮ. ಕನ್ನಡ ನಾಡು ನುಡಿ ಹಿಂದೂ ಧರ್ಮ ರಕ್ಷಣೆಗಾಗಿ ಕಂಕಣ ಬದ್ಧವಾಗಿ ಹೋರಾಡಿದ ಪ್ರಮುಖ ದೊರೆಯಾಗಿದ್ದಾನೆ ಎಂದು ಹೇಳಿದರು. ಇನ್ನು ಮುಂತಾದ ವಿಷಯಗಳ ಬಗೆಗಿನ ಇತಿಹಾಸದ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ತಿಳಿಸಿದರು. ಹಾಗೂ ದಂತ ವೈದ್ಯರಾದ ಡಾಕ್ಟರ್ ಶಿವಕುಮಾರ ಮಾಲಿ ಪಾಟೀಲ್ ಮಾತನಾಡಿ, ಕುಮಾರ ರಾಮನ ಮೂಲ ನೆಲೆಯಾದ ಕುಮ್ಮಟ ದುರ್ಗದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ವಿಜಯನಗರ ಸ್ಥಾಪನೆ ಬಗ್ಗೆ ನಾವು ಕೃಷ್ಣದೇವರ ಬಗ್ಗೆ ಬಹಳಷ್ಟು ಓದ್ತೇವೆ. ಆದರೆ ಕೃಷ್ಣದೇವರಾಯರು ಬೆಳೆಯೋದಕ್ಕಿಂತ ಮುಂಚೆ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಕುಮ್ಮಟ ದುರ್ಗ. ಆ ಕುಮ್ಮಟ ದುರ್ಗದ ಅರಸನಾಗಿರ್ತಕ್ಕಂಥ ಕಂಪಿಲರಾಯನ ಮಗನೇ ನಮ್ಮ ಗಂಡುಗಲಿ ಕುಮಾರ ರಾಮ. ಕುಮಾರ ರಾಮ ಹಾಗೂ ಮತ್ತೋರ್ವ ಉಪನ್ಯಾಸಕರಾದ ಎ ಕೆ ಮಹೇಶ್ ಕುಮಾರ್ ಇವರು ಸರ್ಕಾರವು ಶಾಲಾ ಕಾಲೇಜುಗಳ ಪಠ್ಯ ಪುಸ್ತಕಗಳಲ್ಲಿ ಕುಮಾರ ರಾಮನ ಪಾಠಗಳು ಸೇರಿಸಬೇಕು ಮತ್ತು ಪ್ರವಾಸೋದ್ಯಮ ಇಲಾಖೆ ಇತ್ತ ಗಮನ ಹರಿಸಬೇಕೆಂದು ಹೇಳಿದರು. ವರದಿ ರಾಜೇಶ್.